ರಾಜ್ಯದಲ್ಲಿ ಮಳೆ ಬಂದು ಅಪಾರ ಹಾನಿ ಜೀವಹಾನಿ ಸಂಭವಿಸಿದ್ರು. ರಾಜ್ಯದಲ್ಲಿರುವ ಮುಖ್ಯಮಂತ್ರಿಗಳಿಗೆ ನಮ್ಮ ನೋವು ಅರ್ಥವಾಗಲಿಲ್ಲ. ಸತ್ತವರ ಮನೆಗೆ ಭೇಟಿ ನೀಡಬೇಕು ಎಂಬ ಮನಸ್ಸು ಬರಲಿಲ್ಲ. ಮಳೆಯಿಂದ ರಾಜ್ಯದ ವಿವಿಧ ಕಡೆ ಹಾನಿಯಾದವರ ಕಡೆಗೆ ಸರ್ಕಾರ ಮುಖ ಮಾಡಿ ನೋಡಿಲ್ಲ. ಇದುವರೆಗೆ 20 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಮನೆಗೆ ಹೋಗಿ ಪರಿಹಾರ ನೀಡುವ ಕೆಲಸ ಕೂಡ ಕುಮಾರಸ್ವಾಮಿ ಸರ್ಕಾರ ಮಾಡಲಿಲ್ಲ. ಆದರೆ ಉಡುಪಿಯ ಪೆರ್ಡೂರಿನಲ್ಲಿ ನಡೆದ ಹುಸೇನ್ ಅಬ್ಬ ಸಾವು ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಉಡುಪಿ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ಒತ್ತಡ ತಂದು ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ದನದ ವ್ಯಾಪಾರಿ ಹುಸೇನ್ ಅಬ್ಬರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಅಮಾಯಕ ಕಾರ್ಯಕರ್ತರನ್ನು ಬಂಧಿಸಿದ್ದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಹುಸೇನ್ ಅಬ್ಬರ ಮರಣೋತ್ತರ ಪರೀಕ್ಷೆಯ ವರದಿ ಬರುವ ಮುಂಚೆನೆ 302 ಕೇಸ್ ದಾಖಲಿಸಿ ಜಿಲ್ಲಾಡಳಿತದ ಮೇಲೆ ಒತ್ತಡ ತಂದು ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಬಂಧಿಸ್ತಾ ಇದೆ. ಸಾಧ್ಯವಿದ್ರೆ ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಘಟನೆ ಹೇಗೆ ಆಯಿತು ಎಂದು ತಿಳಿಯುವ ಪ್ರಯತ್ನ ಮಾಡಬೇಕಿತ್ತು. ಸಾಧ್ಯವಾದರೆ ಸರ್ಕಾರ ಗೋಹತ್ಯೆ ನಿಷೇಧವನ್ನು ಜಾರಿಗೆ ತರಲಿ ಎಂದು ಶೋಭಾ ಕರಂದ್ಲಾಜೆ ಪ್ರತಿಭಟನೆಯಲ್ಲಿ ಒತ್ತಾಯ ಮಾಡಿದ್ದಾರೆ. ಚುನಾವಣೆ ಆಗಿ 20 ದಿನ ಆದರೂ ಸರ್ಕಾರ ರಚನೆ ಆಗಿಲ್ಲ. ನಮ್ಮ ಹೋರಾಟ ನಡೀತಾ ಇದೆ. ಅಲ್ಲಿ ಮಂತ್ರಿ ಯಾರಾಗಬೇಕನ್ನುವಂತ ಚರ್ಚೆ ಮತ್ತು ಜಗಳ ನಡೀತಾ ಇದೆ. ಕರಾವಳಿಯಲ್ಲಿ ಮಳೆ ಬಂತು, ನಮ್ಮ ನೋವನ್ನ ಯಾರು ಕೇಳಲೇ ಇಲ್ಲ. ಸತ್ತ ಮನೆಗಳಿಗೆ ಬರ್ಬೇಕನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ. ಮೊನ್ನೆ ಪೆರ್ಡೂರಿನ ಭಾಗದಲ್ಲಿ ನಡೆದಿದ್ದೇನು, ಯಾರ್ದೋ ಮನೆಯಲ್ಲಿದ್ದಂತ ದನಕರುಗಳನ್ನ ಕದ್ದು ಕಳ್ಳ ಸಾಗಣೆ ಮಾಡ್ತಾ ಇರುವಂತ ಹುಸೇನ್ ಅಬ್ಬ ಮತ್ತು ಅವನ ಮಕ್ಕಳು ಮತ್ತು ಅವನ ಸಹಚರರು. ನಾ ಯೋಚನೆ ಮಾಡಬೇಕು, ಒಂದು ಸ್ಕಾರ್ಪಿಯೋ ಎಷ್ಟು ದೊಡ್ಡದಿರುತ್ತೆ? ಒಂದು ಸ್ಕಾರ್ಪಿಯೋದಲ್ಲಿ 14 ದನಗಳನ್ನ ತುಂಬಿಸ್ತಾರೆ ಅಂದ್ರೆ ಆ ಪರಿಸ್ಥಿತಿ ಹೆಂಗಿರ್ಬೋದು? ನಾವು ಯೋಚನೆ ಮಾಡಬೇಕು ಬಂಧುಗಳು. ಇವತ್ತು ಆ ದನಕರುಗಳು ಎರಡು ಉಸಿರುಗಟ್ಟೆಯಲ್ಲಿ ಸತ್ತಿರ್ಬೋದು. ಅಥವಾ ಪೊಲೀಸ್ ವ್ಯಾನ್ ಅನ್ನು ಕಂಡಾಗ ಇವರೇನು ಬಹಳ ಸ್ಪೀಡ್ ಆಗಿ ರಿವರ್ಸ್ ಮಾಡಿದ್ರು, ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ರು ಹಿಂಬದಿಯಿಂದ, ಅದಕ್ಕಾಗಿ ಅದು ಸತ್ತಿರ್ಬೋದು. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಂಗೆ ಮಾತ್ರ ಕೇಳ್ತಾರೆ ಸ್ಕಾರ್ಪಿಯೋ ಅನ್ನ ಜಖಂ ಮಾಡಿದವರು ಯಾರು? ಯಡಿಯೂರಪ್ಪ ಎರಡು ದಿನ ಮುಖ್ಯಮಂತ್ರಿಯಾಗಿ ಹೆಲಿಕಾಪ್ಟರ್ ಹಾರಾಟಕ್ಕೆ 13 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಈ ಹಣಕ್ಕೆ ಯಾರು ಹೊಣೆ ಎಂದು ಕೇಳುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಈ ಪ್ರಶ್ನೆಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಳಲಿ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಹೊಸ ಸರ್ಕಾರ ರಚನೆಯಾಗುವವರೆಗೆ ರಾಜ್ಯಪಾಲರ ಆದೇಶದಂತೆ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದ ನಾನು, ಇಳಕಲ್ ಮಹಾಂತ ಶಿವಯೋಗಿ ಸ್ವಾಮಿಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಅವರ ಅಂತಿಮ ದರ್ಶನ ಪಡೆದು ಸರ್ಕಾರಿ ಗೌರವ ನೀಡಲು ಹೆಲಿಕಾಪ್ಟರ್ನಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗೂ ಭೇಟಿ ನೀಡಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿ ವಾಪಸ್ ಬೆಂಗಳೂರಿಗೆ ಬಂದಿದ್ದೆ. ಇದಕ್ಕೆ 13 ಲಕ್ಷ ಬಿಲ್ ಬಂದಿದೆ. ಯಡಿಯೂರಪ್ಪ ಹೆಲಿಕಾಪ್ಟರ್ನಲ್ಲಿ ಹೋಗಿ ದುಂದುವೆಚ್ಚ ಮಾಡಿದ್ದಾರೆ ಎನ್ನುವ ಕುಮಾರಸ್ವಾಮಿ ಹೆಲಿಕಾಪ್ಟರ್ ಬಾಡಿಗೆಯಲ್ಲಿ ನಾನು ಕಮಿಷನ್ ಪಡೆದಿರುವಂತೆ ಮಾತನಾಡ್ತಿದ್ದಾರೆ. ಅಪ್ಪ ಮಕ್ಕಳು ಸತ್ಯ ಹರಿಶ್ಚಂದ್ರರಂತೆ ಆಡೋದನ್ನ ಬಿಟ್ಟು ಬನ್ನಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಲಿಕಾಪ್ಟರ್ ಬಾಡಿಗೆಯನ್ನು ಸ್ವಂತ ಹಣದಿಂದ ಪಾವತಿಸಲು ನಾನು ಸಿದ್ಧನಿದ್ದೇನೆ, ಆದರೆ ಈ ಬಗ್ಗೆ ಅನಗತ್ಯ ಗೊಂದಲ ಮೂಡಿಸೋದು ಬೇಡ. ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುತ್ತೇನೆ, ಜೊತೆಗೆ ಈ ಬಗ್ಗೆ ಬಹಿರಂಗ ಪತ್ರವನ್ನ ಬರೆಯುತ್ತೇನೆ ಎಂದವರು ಹೇಳಿದ್ದಾರೆ.